ನಮಸ್ಕಾರ ಅಣ್ಣ. ಬಾರ ನನೀಗ ತಾನೆ ನನ್ನ ಮಗಳು ಪದ್ಮ ಜೊತೆ ನಿನ್ ವಿಚಾರನೆ ಮಾತಾಡ್ತಿದ್ದೆ, ಗುಣಗಾನ ಮಾಡ್ತಿದ್ದೆ. ನನಗ್ ಗೊತ್ತು ನೀವು ಗುಣಗಾನ ಮಾಡಿರ್ತೀರ ಅಂತ. ಈಗ ಟಿಕೆಟ್ ತಂದ? ತಂದೆ. ಟ್ರೈನ್ಗ? ಇನ್ನೇನ್ ಮ್ಯಾಕ? ಏ ಬಲ ಮುದ್ದ ಮಾತಾಡ್ತಿ ಕಣ ನೀನು. ಗಾಡಿ ಗಿಫ್ಟ್ ತಗಡಿ ಅಣ್ಣ. ನಾನು ನಿಮ್ ಬರ್ತಿ ಕಣ ಹೂಕಣ. 420 ನನ್ ಮಗ ಹಳೆ ಟಿಕೆಟ್ ತಂದು ಕೊಟ್ಬಿಟ್ಟು ಅವನೇನು ನೋಡ್ತೀನಿ. ತಾರೀಕ್ 28 ನನ್ಗೆ ಯಾಕೆ ಹೇಳ್ತೀಯ? ನಾನ್ ಕೇಳದ್ನ, ನನಗೆ ಸಂಬಂಧ ಇಲ್ದೇ ಇರೋ ವಿಚಾರ ಯಾಕೆ ಹೇಳ್ತೀಯ? ಸಂಬಂಧ ಐತೆ. ಹೆಂಗೆ? ಸಿಗಡಿ ಸಿದ್ಧ ಜೈಲಿಂದ ರಿಲೀಸ್ ಆಗ ಬರ್ತಾವ್ರೆ. ಯಾವ ಸಿಗಡಿ ಸಿದ್ಧ? ಯು ಡೋಂಟ್ ನೋ? ಪ್ಲೀಸ್ ರಿಮೆಂಬರ್ ಫ್ಲಾಶ್ ಬ್ಯಾಕ್, ನಾಟಿ ಕೋಳಿ, ಹಸ್ಬೆಂಡ್ ಸಿಗಡಿ ಸಿದ್ಧ. ಹೆಂಗಿದಾರ್? ಸೇಪಾಗಿ ಹೋಗಿ ಊರ್ ಸೇರ್ಕೊಂಡ. ದಿಲ್ ತೋ ಪಾಗಲ್ ಹೈ, ದಿಲ್ ದೀವಾನಾ ಹೈ. ಲಾನ್ಸರ್ ಅಮ್ಮ ಅಪ್ಪ ನನಗೋಸ್ಕರ ಸರ್ಪ್ರೈಸ್ ಆಗ್ಲಿ ಅಂತ ತಂದಿರ್ಬೇಕಲ್ಲ. ಏಯ್ ಸುಮ್ನೆ ಇರೋ, ನಿಮ್ಮಪ್ಪ ಉಡ್ದಾರ ತಗೊಂಡ್ ಬರ್ಬೇಕಾದ್ರೂ ಕಾಸು ನಾನೇ ಕೊಡ್ಬೇಕು. ಯಾರೊಬ್ರು ಬಂದು ಈ ಕಾರ್ನ ಇಲ್ಲೇ ಬಿಟ್ಟು ಈ ಚೀಟಿನ ನಿಮ್ಗೆ ಕೊಡಕ್ ಹೇಳಿದ್ರು ಸರ್. ನಾನೇನು ಯಾಂದಳಿ ಅಲ್ಲ ಲಾನ್ಸರ್ ಕಾರ್ನ ಪ್ರೆಸೆಂಟ್ ಮಾಡಕ್ಕೆ. ಮಗ ಈ ಕನೆಕ್ಷನ್ ಅನ್ನ ಕೊಡೋ ತರ ಕೊಟ್ಬಿಟ್ಟು ಫೀಸ್ ನಾಕಿ ತಾಕ್ಬಿಡ್ಬೇಕು. ನನ್ಗೇನು ಅರ್ಥ ಆಗ್ಲಿಲ್ಲ ಅಪ್ಪಯ್ಯ. ಮಗ ನೀನು ಓದ್ದವನು, ನಿನಗಿದೆಲ್ಲ ಅರ್ಥ ಆಗಕ್ಕಿಲ್ಲ ಬಿಡು. ನಮ್ಮಂತ ಓದ್ದೇ ಇರೋ ಪೆದ್ದ ಮಕ್ಕಳು ಮಾಡೋ ಕೆಲಸ ಇದು. ನಂಜಿನ ಕೂಡ ಆಗಿದೆ ಆ ವಯ್ಯ ಭಾರಿ ಶ್ರೀಮಂತ. ಅವನು ಸತ್ಯಮೂರ್ತಿ ಸಂಬಂಧ ಬೆಳೆಸವನೆ. ನಾವು ಅವನ ಸಂಬಂಧ ಬೆಳೆಸಿದ್ರೆ ಆಯ್ತು, ಅದರಿಂದ ನಮಗೇನ್ ಲಾಭ ಅಪ್ಪಯ್ಯ? ಲೋ ಎಜುಕೇಟೆಡ್ ಈ ಕಾಲದಲ್ಲಿ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವ್ರನ್ನ ರುಬ್ಬೋಕಲ್ ಮಾಡ್ಕೊಂಡ್ಬಿಟ್ಟವ್ರೆ ಕಂಡ್ಲ. ನಾವು ಅವನ ಮನೆಗೆ ಹೆಣ್ ತಂದ್ರೆ ಅವನ್ನ ನಾವ್ ರುಬ್ಬೋದು, ಅವನು ಸತ್ಯಮೂರ್ತಿನ ರುಬ್ತಾನೆ ಕಂಡ್ಲ. ಈ ಮಾತಿಗೆ ನಾ ಏನ್ ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಮ್ಮ ಮಗಳು IAS ಓದಿ ಪಾಸ್ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದಾಳೆ. ಆಮೇಲೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗ್ಬೇಕವಳು ಅಂತ ನಮ್ಮ ಆಸೆ. ಏ ಬ್ಯಾಡ ಅಂದವ್ರು ಯಾರು? ನಮ್ಮನೆ ಸೊಸೆ ಕಮಿಷನರು ಅಂದ್ ಮ್ಯಾಕೆ ನಮ್ ವಂಶಕ್ಕೆ ಒಂದ್ ದೊಡ್ಡ ಗೌರವ ಅಲ್ವರ. ಮದುವೆ ಆದ್ಮೇಲೆ ಓದ್ಕಳಿ ಬಿಡಿ, ನಮ್ ಮಗನೇ ಕರ್ಕೊಂಡು ಓದಕ್ ಬಿಟ್ಬಿಡ್ ಬರ್ತಾನೆ. ಏನಂತೀರವ? ಹೌದೌದು. ನನ್ಗೆ ಯಾಕೋ ಈ ಮದುವೆ ಅದು ಸ್ವಲ್ಪ ಸುಮ್ನೆ ಇರ್ತೀರಾ? ನಿಮ್ಗೆ ಯಾವಾಗ್ಲೂ ಇದೇ ರಾಗ, ಒಳ್ಳೇದು ಕೆಟ್ಟದು ಒಂದು ಅರ್ಥ ಆಗಲ್ಲ. ನಮ್ಗೆ ಮದ್ವೆಗೆ ಸಂಪೂರ್ಣ ಒಪ್ಪಿಗೆ ಇದೆ. ಯಾರನ್ನ ಕೇಳಿ ಒಪ್ಪಿಗೆ ಕೊಟ್ರಿ? ನಾನೇ ಒಪ್ಪಿಗೆ ಕೊಟ್ಟೆ. ಏನೀಗ? ಹಾಗಾದ್ರೆ ನೀನೇ ಮಾಡ್ಕೊ. ಗುಡ್ ಪಾಯಿಂಟ್. ನಾನು ಸತ್ಯಮೂರ್ತಿ ಅವ್ರ ಮಗ ಕನಕಮೂರ್ತಿನ ಪ್ರೀತಿಸ್ತಾ ಇದ್ದೀನಿ, ಅವ್ರನ್ನೇ ಮದ್ವೆ ಮಾಡ್ಕೊಳ್ಳೋದು. ಏನು? ಅವನ್ನ ಕಟ್ಕೊಳ್ಳೋ ಬದಲು ನೀನು ಮದ್ವೆ ಆಗದೆ ಹೀಗೆ ಇರ್ಬೋದು. ಜನ್ಮ ಕೊಟ್ಟ ತಂದೇನೆ ಅವನೊಬ್ಬ ಅಪ್ರಯೋಜಕ ಅಂತ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಟಿದಾರಲ್ಲ, ಅಂತ ಅವನ್ ಜೊತೆಯಲ್ಲಿ ಬಾಳ್ತೀನಿ ಅಂತ ಹೇಳ್ತಿದ್ದಾಳಲ್ಲ ನಿಮ್ ಮಗಳು. ದವಡೆ ಹಲ್ನೋ, ಬುದ್ಧಿ ಇದೆಯನ್ರಿ? ಕೇಳಿ ಹೇಳ್ತೀನಿ. ಏನ್ ಹೇಳ್ತೀಯ ಮಗಳೇ? ಯೇಸುನ ಅವತ್ತು ಶಿರಬೆಗೆ ಏರ್ಸಿದ್ರು, ಇವತ್ತು ಪೂಜೆ ಮಾಡ್ತಿಲ್ವಾ? ಕನಕ ಇವತ್ತಲ್ಲ ನಾಳೆ ದೊಡ್ಡ ವ್ಯಕ್ತಿ ಆಗೇ ಆಗ್ತಾರೆ. ಎಸ್, ನಾನ್ ನಿರ್ಧರಿಸಿದ ಹಾಗೆ 19 ಕರಿಗೌಡ್ರ ಮಗನ್ ಜೊತೆಯಲ್ಲೇ ನಿನ್ ಮದ್ವೆ. ಅದನ್ ಬದಲಾಯಿಸಕ್ಕೆ ಯಾರಿಂದಾನು ಸಾಧ್ಯ ಇಲ್ಲ. ಅದೇ 19 ನನ್ ಕುತ್ತಿಗೆಗೆ ಕನಕ ತಾಳಿ ಕಟ್ತಾರೆ, ಅದನ್ನು ಯಾರಿಂದ ಬದಲಾಯಿಸೋಕಾಗಲ್ಲ. ನೆನಪಿಟ್ಕೊ. ಗುಡ್ ಪಾಯಿಂಟ್ ಕನಕ. ಪದ್ಮ ನಿನ್ ಕಾಗದ ಬರ್ದವಳೆ ಕಳು. ಸಂದೇಶ, ಪ್ರೇಮ ಸಂದೇಶ. ಅದೇನ್ ಬರ್ದಿದ್ದಾಳ ಸ್ವಲ್ಪ ಓದಿ ಹೇಳಿ ಮಾವಯ್ಯ. ಅಯ್ಯಯ್ಯೋ, ಬೇರೆಯವ್ರ ಕಾಗದ ಓದೋದು ಅಪರಾಧ, ಅದ್ರೊಳಗಾಗೂ ಇಂತ ಲವ್ ಲೆಟರ್ ಓದೋದು ಮಹಾಪರಾಧ. ಬೇಡ ಬಿಡಿ, ನಾನೇ ಓದ್ಕೋತೀನಿ. ಏ ಜೆಂಟಲ್ಮನ್, ಆ ಕಾಗದಗಾರ ಅಷ್ಟೊಂದು ಫಾಸ್ಟ್ ಆಗಿ ನೀನ್ ಕಿತ್ಕೊಂಡು ಹೋಯ್ತಾ ಇದೆಯಲ್ಲ, ಸ್ವಲ್ಪ ಸ್ಲೋ ಆಗಿ ಯೋಚನೆ ಮಾಡು. ಅದ್ ನೀನಾರ ನಿನ್ ಕೈಲಿ ಓದಕ್ ಆಯ್ತದ?
ಈ ಊರಲ್ಲಿ ಎಸ್ ಎಲ್ ಸಿ ಗಂಟ ಓದಿ ನಾಲ್ಕ್ ಪಾರ್ಟು ಫೇಲ್ ಆಗಿರೋ ಏಕೈಕ ಗ್ರಾಜ್ಯುಯೇಟ್ ಅಂದ್ರೆ ನಾನೊಬ್ನೇ. ನನ್ನ ನೆನಪು ತಗೋ ತತಾ ಇಲ್ಲಿ. ಏನಮ್ಮಕ್ಕೆ ಇಬ್ರು ಬಿಜಿ ಆಗಿರ್ಬೇಕಾದ್ರೆ ಮಧ್ಯದಲ್ಲಿ ಮೂಗ್ ತೋರ್ಸೋದು ಬಿಟ್ಬಿಡು. ಗೆಟ್ ಔಟ್ ಗೆಟ್ ಔಟ್ ಅಂದ್ರೆ ತಿರುಗಿ ನೋಡ್ದಂಗ್ ಹೋಯ್ತಾರ ಅವೇಗ್ ನನ್ ಮಗನೇ ಅಂತ. ಗ್ವಾಮಳೆ ನೋಡು ಗ್ವಾಮಳೆ. ಅವನ್ಯಾ ಕಳ್ಸಿದ್ರಿ ಮಾವಯ್ಯ? ನಾನು ಇಂಗ್ಲಿಷ್ ತಪ್ಪೋದಿದ್ದು ಅವನಿಗೆಲ್ಲಾರು ಗೊತ್ತಾಗ್ಬಿಟ್ರೆ ಅದಕ್ಕೆ. ಪ್ರೀತಿಯ ಕನಕಮೂರ್ತಿಯವರಿಗೆ, ನನ್ನ ತಾಯಿ ಅವಸರವಾಗಿ ನನ್ನ ಮದುವೆ ವ್ಯವಸ್ಥೆಯನ್ನು ಮಾಡುತ್ತಿದ್ದಾರೆ ನಿಮ್ಮೂರಿನ ಕರಿಗೌಡರ ಮಗನ ಜೊತೆ. ನಾನು ನಿಮ್ಮ ಜೊತೆ ಮದುವೆಯಾಗುವುದಾಗಿ ನನ್ನ ತಾಯಿಯೊಂದಿಗೆ ಮಾತನಾಡಿದೆ, ಅವರು ನಿರಾಕರಿಸಿಬಿಟ್ಟರು. ನನ್ನ ಕೊರಳಿಗೆ ನೀವು ಕಟ್ಟಿದರೆ ಅದು ತಾಳಿ, ಬೇರೆ ಯಾರೇ ಕಟ್ಟಿದರೂ ಅದು ಉರುಳು. ಆದಷ್ಟು ಬೇಗ ನನ್ನನ್ನು ಕರೆದುಕೊಂಡು ಹೋಗುವಿರೆಂದು ನಂಬುತ್ತೇನೆ. ಅಳಮಯ್ಯ, 19ನೇ ತಾರೀಕು ಅವಳು ಮದುವೆ ನಡೆಯುತ್ತೆ. ತಾಳಿ ಕೊಟ್ಟವನು ಸೂರ್ಯವಂಶದ ಸತ್ಯಮೂರ್ತಿಗಳ ಮಗ ಕನಕಮೂರ್ತಿ. ಶಬ್ಬಾಸ್. ಗಂಡು ಅಂದ್ರೆ ಹಿಂಗಿರ್ಬೇಕಯ್ಯ. ಚಿಕ್ಕ ಯಜಮಾನ್ರೆ, ಯಜಮಾನ್ರು ನಿಮ್ಮನ್ ಕರೀತಾರ? ನನ್ ಕರೆದ್ರ? ಹೌದು, ನಿಮ್ ತಾವ ಏನೋ ಮಾತಾಡ್ಬೇಕಂತೆ. ಅಪ್ಪಾಜಿ ನಿಜವಾಗ್ಲು ನನ್ ಕರೆದ್ರ? ನಮ್ ತಾಯಣೆಗೂ ನಿಮ್ಮನ್ ಕರ್ಕೊಂಬರ ಕೇಳವ್ರೆ ಚಿಕ್ಕ ಯಜಮಾನ್ರೆ. ಏ ಅಳಬಯ್ಯ, ಏನ್ ಇಟಕ್ಕೊಂದು ಯೋಚನೆ ಮಾಡ್ತಾ ಇದ್ಯಾ? ಹುಲಿ ವ್ಯಾಘ್ರನೇ ಆದ್ರೂ ತನ್ ಮರಿತಾವದ ಪಿರಿಯೂತಿ ಹಂಚ್ಕೊಳಕಿಲ್ವಾ? ಜೀವನದಲ್ಲಿ ಇದಕ್ಕಿಂತ ಒಳ್ಳೆ ಗಳಿಗೆ ಇನ್ಯಾವಾಗ ಬರ್ತದೆ? ಹೋಗು, ಅದೇನು ಅಂತ ಕೇಳ್ಕೊಬಾ, ಹೋಗು. ಅಪ್ಪಾಜನ ಬರ ಕೇಳಿದ್ರಂತೆ. ತೆಂಗಿನ ತೋಟನ ಹಿಂಗ ಗಬ್ ಗಬ್ಬ ಮಾಡ್ಕೊಳ್ಳೋದು, ಈ ಗಿಡನೆಲ್ಲ ಕತ್ತರಿಸಿ ಇಲ್ಲೆಲ್ಲ ಬಾಳೆಕಂದ್ ನಡಬೇಕು ಅಂತ ಹೇಳಿರ್ಲಿಲ್ವಲ್ಲ ರೀ? ಕನಕ ಬಂದಿದ್ದಾನೆ. ಹೋಗ್ಲಾ, ಕೆಲಸ ಮಾಡು, ಹೋಗು. ಬೀಗರ್ ಮನೆಗೆ ಬಂದಿದ್ರು. ಕನಕ ಓದ್ದವನು ಅಲ್ಲ, ಒಳ್ಳೆ ಉದ್ಯೋಗದಲ್ಲೂ ಇಲ್ಲ. ನಿಮ್ ಮಗ ಅನ್ನೋ ಕಾರಣಕ್ಕೋಸ್ಕರ ನಾವು ಹೆಣ್ಣು ಕೊಡ್ಬೋದು. ಈಗಾಗ್ಲೇ ಒಂದು ಹುಡುಗಿನ ಪ್ರೀತಿಸಿ ಮದುವೆ ಮಂಡಪಕ್ಕೆ ಬರೋ ಹೊತ್ತಿಗೆ ಕೈ ಬಿಟ್ಟಿದ್ದಾನೆ. ಇಂತವನು ನಾಳೆ ನನ್ ಮಗಳಿಗೂ ಹಾಗೆ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಪದ್ಮನಿಗೆ ನಾವು ನೋಡಿರೋ ಗಂಡು ದೊಡ್ಡ ಶ್ರೀಮಂತರ ಮಗ, ವಿದ್ಯೆ ವಿವೇಕ ಎಲ್ಲ ಇರೋನು. ಅದಕ್ಕಿಂತ ಹೆಚ್ಚಾಗಿ ನನ್ ಮಗಳಿಗೆ ತಕ್ಕ ವರ. ಅವಳಿಗೆ ಸಮಾಧಾನ ಮಾಡಿ ಹೇಗಾದ್ರೆ ಈ ಮದುವೆಗೆ ಒಪ್ಪಿಸ್ಬೋದು. ಆದ್ರೆ ನನಗಿರೋದೆಲ್ಲ ಒಂದೇ ಭಯ, ನಿಮ್ ಮಗ ಮದುವೆ ಮನೆಯೊಳಗೆ ನುಗ್ಗಿ ಗಲಾಟೆ ಮಾಡಿ ಎಲ್ಲಿ ಮದುವೆ ನಿಲ್ಲಿಸ್ಬಿಡ್ತಾನೋ ಅಂತ. ಹಾಗೇನಾದ್ರೂ ಆದ್ರೆ ನಾವು ಜೀವ ಇಟ್ಕೊಂಡು ಬದುಕಿರೋಕೆ ಸಾಧ್ಯ ಇಲ್ಲ. ನಿಮಗ್ ಕೈ ಮುಗಿತೀನಿ. ಅವನ್ ಈ ಮದುವೆಗೆ ಬರದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮಗ್ ಬಿಟ್ಟಿದ್ದು. ಮದುವೆ ಮನೆಗೆ ಸೂರ್ಯವಂಶದ ಕಾಲಿಟ್ಲೇನೆ ಗಟ್ಟಿ ಮೇಳ ಕೇಳಿಸೋದು. ಆದ್ರೆ ನನ್ನ ಮನೆಯಿಂದ ಒಬ್ರು ಬಂದ್ರೆ ಮದುವೆನೆ ನಿಂತೋಯ್ತಿದೆ ಅಂತ ಹೇಳ್ತಿರೋದು ಇದೇ ಮೊದಲನೇ ಸಲ. ತಾಂಬೂಲನ ಬದಲಾಯಿಸಿದ ಮೇಲೆ ಗಂಡನ್ನ ಬದಲಾಯಿಸೋದು ಯಾವ ರೀತಿಯಿಂದಾನು ಸರಿಯಲ್ಲ. ಪ್ರೀತಿ ಮಾಡೋಕೆ ಮದುವೆ ಆಗೋಕೆ ಬರೀ ಆಸೆ ಇದ್ರೆ ಸಾಲದು, ಯೋಗ್ಯತೆ ಇರಬೇಕು, ಯೋಗ್ಯತೆ. ಅದ್ ಈ ದೊಡ್ಡ ಮನುಷ್ಯರಿಗೆ ಎಲ್ಲೈತೆ. ಪ್ರೀತಿ ಹೇಳಿದ್ದು ನಿಜಾನೆ, ಮದುವೆ ಮನೆಯಾಗೆ ಒಂದು ಹುಡುಗಿನ ಬೇಡ ಅಂದೋರು ಇನ್ ಇವಳ ಜೊತೆ ಬಾಳ್ವೆ ಮಾಡ್ತಾರೆ ಅಂತ ಏನ್ ನಂಬಿಕೆ? ಅದು ಅಲ್ದೆ ಇವ್ರು ಯಾವಾಗ ಯಾವಾಗ ಹೆಂಗೆಂಗ್ ಬದಲಾಗ್ತಾರೋ ಯಾರು ಕಂಡವ್ರು? ನನ್ನೆರಡು ಮಕ್ಕಳು ನನ್ನ ಹೆಸರನ್ನ ವಂಶದ ಗೌರವನ ಕಾಪಾಡ್ತಾವ್ರೆ. ಇವರಂತೂ ಆ ಸುಖ ನನಗೆ ಕೊಡ್ಲಿಲ್ಲ. ಬೀಗರಿಗೆ ನಾನೊಂದು ಮಾತು ಕೊಟ್ಟಿದ್ದೀನಿ, ಅದನ್ನಾದ್ರೂ ಉಳಿಸ್ಕೊಡ್ತಾರ ಕೇಳು. ಅದೇನ್ ಹೇಳಿ ಅಪ್ಪಾಜಿ? ನಿಮ್ ಮಗಳ ಮದುವೆಗೆ ನನ್ನ ಮಗನಿಂದ ಯಾವ ತೊಂದರೆನೂ ಬರಕ್ಕಿಲ್ಲ ಅಂತ ನಾನು ಮಾತು ಕೊಟ್ಟಿದ್ದೀನಿ, ಅದನ್ನ ಉಳಿಸ್ಕೊಳಕ್ ಕೇಳು. ಅವನಿಗೆ ಮಾತು ಉಳಿಸ್ಕೊಟ್ರೇನೆ ನನ್ನ ಮಗನ ಉಳ್ಕೊಳಕ್ ಸಾಧ್ಯ. ನನ್ನ ಕೊರಳಿಗೆ ನೀವು ಕಟ್ಟಿದರೆ ಅದು ತಾಳಿ, ಬೇರೆ ಯಾರೇ ಕಟ್ಟಿದರೂ ಅದು ಉರುಳು. ಅವನಿಗೆ ಮಾತು ಉಳಿಸ್ಕೊಟ್ರೇನೆ ನನ್ನ ಮಗನ ಉಳ್ಕೊಳಕ್ ಸಾಧ್ಯ.
ಒಳ್ಳೆ ಕಲ್ಗುಂಡ್ ಕೂತ್ಕೊಂಡಂಗ್ ಕೂತ್ಕೊಂಡ್ಬಿಟ್ಟೆ. ನಿಮ್ ಅಪ್ಪನ್ ಕತಿ ನಿನ್ಗೂ ನನಗೂ ವಾಸ್ತಾ. ಆ ವಯ್ಯಿನ ಮೈ ಕಗ್ಗಲ್ಲಿದ್ದಂಗೆ, ಮನಸ್ ಮಾತ್ರ ಬೆಣ್ಣೆ ಕರ್ಗೋಯ್ತದೆ. ದೇವ್ರಿಗೆ ನೈವೇದ್ಯ ಮಾಡ್ಬೇಕಾದ್ರೆ ಹೊಟ್ಟೆನ ಉಪವಾಸ ಇಟ್ಕೊಂಡು ಮಾಡುವಂತ ಯಾವ ದೇವ್ರ ಹೇಳೋನೆ? ಮಾಡ್ತಾ ಮಾಡ್ತಾ ಒಂಚೂರು ಬಾಯ್ಗೆ ಹಾಕೊಂಡ್ಬಿಡೋದು. ಆಮೇಕಿಂತ ದೇವ್ರೆ ಕ್ಷಮಿಸ್ಬಿಡಪ್ಪ ಅಂತ ಬೇಡ್ಕಂಡ್ರೆ ಆಯ್ತು. ಪದ್ಮನ ತಾಳಿ ಕಟ್ಟಿ ಕರ್ಕಂಬಂದು ಮುಂದ್ಗಡೆ ನಿಲ್ಸ್ಕೊಂಡ್ಬಿಟ್ರೆ ಇವನ್ ಕುತ್ಕೆ ಕೂತ್ ಬಿಡ್ತಾರಾ? ಏನೋ ಇರೋರು ಕೋಪದಾಗೆ ನಾಲ್ಕು ಮಾತು ಬೋಯ್ತಾರೆ. ಬೋಯ್ಲಿ ಬಿಡು, ಬೈಗಳನ್ನೇ ಆಶೀರ್ವಾದ ಅಂತ ತಿಳ್ಕೊಂಡ್ರೆ ಆಯ್ತು. ಕಣಮಯ್ಯ, ನಿಮ್ಮಪ್ಪನಿಗೆ ನೀನು ಒಳ್ಳೆ ಮಗ ಅಂತ ಯಾವಾಗ ಬೇಕಾದ್ರೂ ನಿರೂಪಿಸ್ಬಹುದು. ಆದ್ರೆ ಈ ಗಳಿಗೆ ಮೀರೋದ್ರೆ ಪದ್ಮ ಆತ್ಮಹತ್ಯೆ ಮಾಡ್ಕೊಂತಾಳೆ. ಅವಳ ಜೀವಕ್ಕೆ ಬೆಲೆ ಕಟ್ಟಕಾಯ್ತದ? ಮದುವೆ ನಿಲ್ಸಿದ್ದಾನ ಬೇವಾಸಿ ನನ್ ಮಗ, ಅವನಿಗೆ ನನ್ ಕೈಯಿಂದ ಎತ್ತಿದ್ದೆ.